ಓಂ ಶಾಂತಿ. ಇಂದಿನ ವರದಾನ ಆಗಿದೆ ದಿವ್ಯ ಗುಣಗಳ ಆಹ್ವಾನದ ಮೂಲಕ ಸರ್ವ ಅವಗುಣಗಳನ್ನು ಆಹುತಿಯಾಗಿ ನೀಡುವಂತಹ ಸಂತುಷ್ಟ ಆತ್ಮರಾಗಿ ನಾವೀಗ ಸದಾ ಸಂತುಷ್ಟ ಆತ್ಮರಾಗಿ ಇರಬೇಕು. ಏಕೆಂದರೆ ಪರಮಾತ್ಮ ತಂದೆ ನಮಗೆ ಸರ್ವ ಪ್ರಾಪ್ತಿಯನ್ನು ನೀಡಿ ನಮ್ಮನ್ನು ಸಂತುಷ್ಟ ಆತ್ಮರನ್ನಾಗಿ ಮಾಡಿದ್ದಾರೆ. ಸದಾ ಸಂತುಷ್ಟ ಆತ್ಮರಾಗಿ ಇರುವುದಕ್ಕೋಸ್ಕರ ದಿವ್ಯ ಗುಣಗಳನ್ನು ಆಹ್ವಾನ ಮಾಡಿ ಸರ್ವ ದಿವ್ಯ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಸರ್ವ ಅವಗುಣವನ್ನು ಪರಮಾತ್ಮ ತಂದೆಯ ಈ ಜ್ಞಾನ ಯಜ್ಞದಲ್ಲಿ ಆಹುತಿಯಾಗಿ ನೀಡಬೇಕು. ಆಗ ನಾವು ಸದಾ ಕಾಲಕ್ಕೋಸ್ಕರ ಸಂತುಷ್ಟರಾಗಿ ಇರಲು ಸಾಧ್ಯ ಆಗುತ್ತದೆ. ಹೇಗೆ ದೀಪಾವಳಿ ಹಬ್ಬದ ಸಮಯದಲ್ಲಿ ವಿಶೇಷವಾಗಿ ಸ್ವಚ್ಛತೆಯ ಕಡೆ ಗಮನವನ್ನು ಕೊಡುತ್ತಾರೆ. ದೀಪಾವಳಿ ಹಬ್ಬ ಬಂದಾಗ ಸಂಪೂರ್ಣ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ದೀಪಾವಳಿ ಹಬ್ಬ ಬಂದಾಗ ವಿಶೇಷವಾಗಿ ಸಂಪಾದನೆಯ ಕಡೆ ಗಮನವನ್ನು ಕೊಡುತ್ತಾರೆ. ಅದೇ ರೀತಿ ನಾವು ಸರ್ವ ಪ್ರಕಾರದಿಂದಲೂ ಸ್ವಯಂ ಸ್ವಚ್ಛಗೊಳಿಸಿಕೊಳ್ಳಬೇಕು. ಅಂದರೆ ತನುವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು, ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ನಮ್ಮ ಮನಸ್ಸನ್ನು ನಾವೀಗ ಶುದ್ಧ ಮತ್ತು ಪವಿತ್ರ ಮಾಡಿಕೊಳ್ಳಬೇಕು. ಅದರ ಜೊತೆ ಜೊತೆಗೆ ಹೇಗೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಜಗತ್ತಿನ ಜನ ಸಂಪಾದನೆಯ ಕಡೆ ಗಮನವನ್ನು ಕೊಡುತ್ತಾರೆ, ಅದೇ ರೀತಿ ನಾವು ಸದಾ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡು ಸಂತುಷ್ಟ ಆತ್ಮರಾಗಿ ಇರಬೇಕು. ಪರಮಾತ್ಮ ತಂದೆಯ ಮೂಲಕ ಈಗ ನಾವು ಸರ್ವ ಪ್ರಾಪ್ತಿಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಭವಿಷ್ಯಕ್ಕೋಸ್ಕರ ನಾನೀಗ ಸಂಪೂರ್ಣ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡು ಸದಾ ಸಂತುಷ್ಟ ಆತ್ಮ ಆಗಬೇಕು. ಯಾವಾಗ ನಾವು ಸಂತುಷ್ಟ ಆತ್ಮರಾಗುತ್ತೇವೋ, ಅಂದರೆ ಈ ಜಗತ್ತಿನ ಎಲ್ಲಾ ಇಚ್ಛೆಯನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿ ನಾವು ಸಂಪೂರ್ಣ ಸಂತುಷ್ಟತೆಯ ಅನುಭವವನ್ನು ಮಾಡುವಂತಹ ಸಂತುಷ್ಟ ಆತ್ಮರಾದಾಗ ಸಂತುಷ್ಟತೆಯ ಮೂಲಕ ನಾವು ಸರ್ವ ದಿವ್ಯ ಗುಣವನ್ನು ಆಹ್ವಾನ ಮಾಡಲು ಸಾಧ್ಯ. ನಾನು ದೇವಾತ್ಮನಾಗಿದ್ದೇನೆ, ದೇವತೆ ಆದಂತಹ ನಾನು ಸದಾ ಸಂತುಷ್ಟ ಆತ್ಮನಾಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ದೇವತೆಗಳಲ್ಲಿರುವ ಸರ್ವ ದೈವಿ ಗುಣವನ್ನು ನಾವೀಗ ಆಹ್ವಾನ ಮಾಡಬೇಕು. ಯಾವಾಗ ಸ್ವಯಂನ್ನು ದೇವಾತ್ಮ ಎಂದು ತಿಳಿದುಕೊಂಡು ದೇವತೆಗಳಲ್ಲಿರುವ ಸರ್ವ ದೈವಿ ಗುಣವನ್ನು ನಾವು ಆಹ್ವಾನ ಮಾಡುತ್ತೇವೋ, ಆಗ ನಮ್ಮಲ್ಲಿರುವಂತಹ ಎಲ್ಲಾ ಅವಗುಣಗಳು ಸ್ವತಃ ಪರಮಾತ್ಮ ತಂದೆಯ ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ. ನಾವೀಗ ಒಂದೊಂದು ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ನಾವು ಸರ್ವ ದೈವಿ ಗುಣಗಳನ್ನು ಆಹ್ವಾನ ಮಾಡಿದಾಗ ಅವಗುಣ ಸ್ವತಃ ಸಮಾಪ್ತಿಯಾಗುತ್ತದೆ. ನಮ್ಮ ಆಂತರ್ಯದಲ್ಲಿ ಎಷ್ಟೆಲ್ಲ ದುರ್ಬಲತೆ ಇದೆಯೋ, ನಮ್ಮ ಆಂತರ್ಯದಲ್ಲಿ ಎಷ್ಟೆಲ್ಲಾ ಕೊರತೆ ಇದೆಯೋ, ನಮ್ಮ ಆಂತರ್ಯದಲ್ಲಿ ಎಷ್ಟೆಲ್ಲ ನಿರ್ಬಲತೆ ಇದೆಯೋ, ನಮ್ಮ ಆಂತರ್ಯದಲ್ಲಿ ಎಷ್ಟೆಲ್ಲ ಕೋಮಲತೆ ಇದೆಯೋ, ಆ ಎಲ್ಲ ಅವಗುಣವನ್ನು ಸಮಾಪ್ತಿ ಮಾಡಿಕೊಂಡು ಈಗ ಹೊಸ ಖಾತೆಯನ್ನು ಪ್ರಾರಂಭ ಮಾಡಬೇಕು. ಹೇಗೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಜಗತ್ತಿನ ಜನ ಹೊಸ ಲೆಕ್ಕವನ್ನು ಇಡುತ್ತಾರೆ, ಹಳೆಯ ಲೆಕ್ಕವನ್ನು ಸಮಾಪ್ತಿ ಮಾಡುತ್ತಾರೆ, ಅದೇ ರೀತಿ ಈ ದೀಪಾವಳಿಯ ಹಬ್ಬದ ಸಮಯದಲ್ಲಿ ನಮ್ಮ ಆಂತರ್ಯದಲ್ಲಿರುವ ಎಲ್ಲಾ ದುರ್ಬಲತೆಯನ್ನು ನಾವೀಗ ಸಮಾಪ್ತಿ ಮಾಡಿಕೊಂಡು ಹೊಸ ಲೆಕ್ಕವನ್ನು ಪ್ರಾರಂಭ ಮಾಡಬೇಕು. ನಮ್ಮಲ್ಲಿರುವಂತಹ ಎಲ್ಲಾ ಕೊರತೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಮತ್ತು ನಮ್ಮಲ್ಲಿ ಯಾವ ಶಕ್ತಿಹೀನ ಸ್ಥಿತಿ ಇದೆಯೋ, ಎಷ್ಟೆಲ್ಲಾ ದುರ್ಬಲತೆ ಇದೆಯೋ ಅದನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಆಂತರ್ಯದಲ್ಲಿ ಎಷ್ಟೆಲ್ಲಾ ಕೋಮಲತೆಯ ಗುಣ ಇದೆಯೋ ಆ ಸಂಪೂರ್ಣ ಕೋಮಲತೆಯನ್ನು ಸಮಾಪ್ತಿ ಮಾಡಿಕೊಂಡು ನಾವೀಗ ಶಕ್ತಿ ಸ್ವರೂಪ ಆತ್ಮರಾಗಬೇಕು. ಅದಕ್ಕೋಸ್ಕರ ನಾವೀಗ ಹಳೆಯ ಲೆಕ್ಕವನ್ನು ಸಮಾಪ್ತಿ ಮಾಡಿಕೊಂಡು ಹೊಸ ಲೆಕ್ಕವನ್ನು ಪ್ರಾರಂಭ ಮಾಡಬೇಕು. ನಾವು ಈ ದೀಪಾವಳಿಯ ಸಮಯದಲ್ಲಿ ಹೊಸ ಸಂಸ್ಕಾರ ಅನ್ನುವಂತಹ ಹೊಸ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಸತ್ಯ ದೀಪಾವಳಿಯನ್ನು ಆಚರಣೆ ಮಾಡಬೇಕು. ಹೇಗೆ ಜಗತ್ತಿನ ಜನ ದೀಪಾವಳಿ ಹಬ್ಬ ಬಂದ ತಕ್ಷಣ ಹಳೆಯ ವಸ್ತ್ರವನ್ನು ಬಿಟ್ಟು ಹೊಸ ವಸ್ತ್ರವನ್ನು ಧರಿಸಿಕೊಂಡು ಖುಷಿ ಖುಷಿಯಿಂದ ದೀಪಾವಳಿಯನ್ನು ಆಚರಣೆ ಮಾಡುತ್ತಾರೆ, ಅದೇ ರೀತಿ ನಾವೀಗ ನಮ್ಮಲ್ಲಿರುವಂತಹ ಎಲ್ಲಾ ಹಳೆಯ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಕೊಂಡು ಹೊಸ ಸಂಸ್ಕಾರ ಅನ್ನುವ ಹೊಸ ವಸ್ತ್ರವನ್ನು ಧರಿಸಿಕೊಳ್ಳಬೇಕು. ದೇವತೆಗಳಲ್ಲಿರುವಂತಹ ದೈವಿ ಸಂಸ್ಕಾರವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಾವೀಗ
ದೇವತಾ ಸ್ವರೂಪದ ಹೊಸ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಸತ್ಯ ದೀಪಾವಳಿಯನ್ನು ಆಚರಣೆ ಮಾಡಬೇಕು. ಸತ್ಯ ದೀಪಾವಳಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಮೊದಲು ನಾವು ಸಂತುಷ್ಟ ಆತ್ಮರು ಆಗಬೇಕು. ಒಳ್ಳೆಯದು. ಓಂ ಶಾಂತಿ.